ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ. ಇದೇನಿದು, ನಮ್ಮ ಸಿಸ್ಟರ್ ಡೈರೆಕ್ಟಾಗಿ ಚಪಾತಿ ಮಾಡೋದನ್ನೇ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ಬೋದು. ಹೌದು, ನಿನ್ನೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಕೊಂಡು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತಿಂದ ನಿನ್ನಿಂದು ಒಂದೇ ವಿಡಿಯೋದು ಕಂಟಿನ್ಯೂ ಆಗಿದೆ ಸ್ನೇಹಿತರೆ. ಇಷ್ಟು ಚಪಾತಿ ಮಾಡಿದ್ವಿ, ಒಂದು 10-15 ಚಪಾತಿ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿರಿ, ಇನ್ನೂ ಚಪಾತಿ ಮಾಡಿದ್ದು ಎಲ್ಲ ಕೆಲಸನೂ ಕೂಡ ಹಂಗೆ ಇನ್ನೂ ಬ್ಯಾಲೆನ್ಸ್ ಇದೆ. ಇಷ್ಟು ಹಿಟ್ಟು ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಚಪಾತಿಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಜಾಸ್ತಿ ಹಿಟ್ಟು ಹಾಕೊಂಡ್ಬಿಟ್ಟಿದ್ದೆ. ಹಂಗಾಗಿದ್ದು ರಾತ್ರಿಗೆ ಬರುತ್ತೆ ಇದನ್ನ ಹಿಟ್ಟನ್ನ ಹಂಗೆ ಒಣಗಾಕಿಟ್ರೆ ಈಗ ಬ್ಯಾಸಿಗೆ ಒಂಥರ ಹಿಟ್ಟು ಬಿರ್ದಂಗೆ ಆಗಿಬಿಡುತ್ತಲ್ರಿ. ಹಾಗಾಗಿ ಇದನ್ನು ಒಂದು ಡಬ್ಬಿಯಲ್ಲಿಟ್ಟು ಫ್ರಿಜ್ನಾಗೆ ಇಟ್ಬಿಡ್ತೀನಂತ ಇದನ್ನೆಲ್ಲ ಇವಾಗ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಂತ ಸ್ನೇಹಿತರೆ. ಅಷ್ಟು ನೋಡಿರಿ ಬಾಂಡೆ, ಇದೆಲ್ಲ ಹಿಟ್ಟು ಬಿದೈತಿ. ಈಗ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಎಣ್ಣೆ ಖಾಲಿ ಆಗಿತ್ತು ಸ್ನೇಹಿತರೆ, ಚಪಾತಿ ಮಾಡೋಕ್ಕೆ ಎಣ್ಣೆ ಬೇಕಂತಲೂ ಕೂಡ ಹಾಕ್ಕೊಂಡಿದ್ದೆ. ಇವತ್ತೇನು ಮಾಡಿದ್ದೀನಿ ಅಂದರೆ ಎರಡು ಕಡೆ ಹೋಲ್ ಹಾಕಿಬಿಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು ಈ ಕಡೆ ಮತ್ತು ಈ ಕಡೆ. ಏನೋ ಯಾವುದೋ ಒಂದು ಲಕ್ಷದಾಗ ಗೊತ್ತಿಲ್ಲದೇ ಹಾಗೆ ಹಾಕಿಬಿಟ್ಟಿದ್ದೀನಿ, ಚೆಲ್ಲಿಬಿಟ್ಟಿದ್ದೀನಿ ಇವತ್ತು ಎಣ್ಣೆನ. ಹಂಗಾಗಿ ಈಗ ಇದನ್ನು ಯಾಕೆ ತೋರಿಸಾಕತ್ತಿದ್ದೀನಿಪ್ಪ ಅಂತಂದರೆ ನನಗೂ ಗೊತ್ತಿಲ್ಲ ಈ ಎಣ್ಣೆಯಿಂದ ಏನೇನು ಉಪಯೋಗಗಳು ಅದಾವಂತ. ಆದರೆ ಒಳ್ಳೆಯದಂತ ಗೊತ್ತು. ಇಷ್ಟು ದಿನ ನಾವು ಸನ್ಫ್ಲವರ್ ಗೋಲ್ಡ್ ವಿನರ ಸಿಗುತ್ತಲ್ಲ ಫ್ರೆಂಡ್ಸ್, ಆ ಎಣ್ಣೆ ಯೂಸ್ ಮಾಡ್ತಾಯಿದ್ವಿ ಅಡುಗೆ ಎಣ್ಣೆಗೆ. ಆದರೆ ಈಗ ನಾವು ಮೊನ್ನೆ ಒಂದು 2-3 ಸಾರಿ ಗುಲ್ಬರ್ಗದಾಗ ಡಿಮಾರ್ಟ್ಗೆ ಹೋಗಿದ್ವಿ. ಸಿಂಗದೆಣ್ಣೆ ನಮ್ಮ ಊರ ಸೈಡು ಸಿಂಗದೆಣ್ಣೆ ಭಾಳ ತಿಂತೀವಿ ನಾವು, ಇಲ್ಲಿ ಭಾಳ ಅಪರೂಪ, ಇಲ್ಲಿ ನಾವು ಇರುವ ಊರಲ್ಲಿ ಸಿಗೋದೇ ಇಲ್ಲ, ಗುಲ್ಬರ್ಗದೊಳಗೆ ಸಿಗ್ತೈತಿ. ಹಾಗಾಗಿ 5 ಲೀಟ್ರ್ ಗಂಟಲೆ ತಂದು ಒಂದು ಕ್ಯಾನ್ ತಂದು ಇಟ್ಬಿಟ್ಟಿರ್ತೀವಿ ನಮ್ಮ ಮನೆಯಾಗ, ನಮ್ಮ ತಂದೆ ಮನೆಯಲ್ಲ ಆಯ್ತು, ನಮ್ಮ ಗಂಡನ ಮನೆಯಲ್ಲ ಆಯಿತು. ಬಟ್ ಇಲ್ಲಿ ನಮಗೆ ಎಲ್ಲಿ ಹೋದ್ರೂ ಕೂಡ ಇದು ಸಿಕ್ಕಿದ್ದಿಲ್ಲ. ಹಂಗಾಗಿ ಇದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಅಡುಗೆ ಮಾಡುವ ಹೊತ್ನಾಗ ಇಲ್ಲಿ ಎಣ್ಣೆ ಐತೆ ನೋಡಿರಿ, ಇದು ಬಬಲ್ಸ್ 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 ಐತಲ್ಲ, ಈ ಥರ ಬಬಲ್ಸ್ ಥರ ಬರುತ್ತೆ. ಬಟ್ ಶೇಂಗಾದ ಸ್ಮೆಲ್ಲೇ ಬರುತ್ತೆ. ನಾನು ಪ್ಯೂರ್ ಐತೋ ಇಲ್ಲೋ ಅಂತ ಅಂದ್ಕೊಂಡು ತರಲಿಲ್ಲ. ಒಂದು ಟೈಮು 2 ಪಕೆಟ್ ತಂದಿದ್ವಿ, ಮತ್ತೊಂದು ಟೈಮ್ ಹೋದಾಗ ಒಂದು 5-6 ಪಕೆಟ್ ತೊಗೊಂಬಂದಿದ್ವಿ 5-6 ಲೀಟ್ರನ್ನ. ಅಡುಗೆನೂ ಕೂಡ ಟೇಸ್ಟ್ ಅನ್ಸಕತ್ತು ಮತ್ತು ಸ್ಮೆಲ್ ಕೂಡ ತುಂಬ ಟೇಸ್ಟ್ ಅನ್ಸಕ್ಕಂತು ಶೇಂಗಾದೆಣ್ಣೆ. ಆದರೆ ಇದ್ರ ಬಗ್ಗೆ ನಾನು ಇನ್ನೂ ಸರ್ಚೆ ಮಾಡಿಲ್ಲ. ಬಟ್ ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮರು ಮತ್ತು ನಮ್ಮ ಅತ್ತಿ ಮೈದ್ನ ಎಲ್ಲರೂ ಇದ್ದೇ ಮೈದ್ನದವ್ರು ಎಲ್ಲರೂ ಅಡುಗೆಗೆ ಇದನ್ನ ಯೂಸ್ ಮಾಡ್ತಾರಂತ ನಾನು ತೊಗೊಂಡು ಬಂದಿದ್ದೀನಿ. ಹಂಗಾಗಿ ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಹೇಳಿ ನನಗೂ ಕೂಡ. ಇದ್ರ ಬಗ್ಗೆ ಇನ್ನೂ ಸರ್ಚೆ ಮಾಡಿಲ್ಲ. ಇದು ಒಳ್ಳೆ ಪ್ಯೂರ್ ಎಣ್ಣೆನ ಅಥವಾ ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾವು ಯಾವಾಗ್ಲೂ ಇಲ್ಲಿವರೆಗೂ 10 ಇಯರ್ಸ್ ಮೇಲೆ ಆಯ್ತು ನಾವು ಗೋಲ್ಡ್ ವಿನ್ನರ್ನೇ ಬಿಟ್ಟು ಯಾವುದನ್ನು ಯೂಸ್ ಮಾಡ್ತಿದ್ದಿಲ್ಲ. ಹಾಗಾಗಿ ನನಗೆ ಇದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ. ಬಟ್ ಸರ್ಚ್ ಮಾಡಿ ನೋಡ್ಬೇಕಂತೀನಿ, ನನಗೆ ಅಷ್ಟೊಂದು ನೆನಪಿಗೆ ಬರ್ತಾ ಇಲ್ಲ. ಬಟ್ ನಮ್ಮೂರವ್ರಿಗೆ ಎಲ್ಲರೂ ತಿಂತೀವಲ್ಲ ಇದನ್ನು ಆರಾಮಾಗಿ ಇದ್ದೀವಲ್ಲ ಅಂತ ಅಂದ್ಕೊಂಡು ಅದೇ ಒಂದೇ ಧೈರ್ಯದ ಮೇಲೆ ತಂದಿದ್ವಿ. ನೀವು ಯಾರಾದರೂ ಇದು ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ರೆ ಹೇಳ್ರಿ, ಅದಕ್ಕಾಗಿ ಇದನ್ನು ತೋರಿಸ್ಬೇಕಾಯಿತು ಸ್ನೇಹಿತರೆ. ಅದೊಂದೇ ಉದ್ದೇಶ ಇವಾಗ. ನೋಡಿ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಮೆನು ಡಿನ್ನರ್ ಲಂಚ್ಗೆ ಚಪಾತಿ ಪಲ್ಯ, ಚಪಾತಿ ಇಷ್ಟು ಮಾಡಿದ್ದೀನಿ, ಉಳ್ಳಾಗಡ್ಡೆ ತಪ್ಪಲ ಮತ್ತು ಮೂಲಂಗಿ ತಪ್ಪಲ ಸೇರಿಸಿ ತಾಳಿಸಿದ್ದೀನಿ. ಬೆಳಗ್ಗೆ ಮಾಡಿದಂಥ ಬಿರಿಯಾನಿ ಐತಿ, ವೆಜಿಟೇಬಲ್ ಪಲಾವ್ ಟೈಪು ಅಥವಾ ಬಿರಿಯಾನಿ ಯಾವುದಾದ್ರೂ ಅನ್ಬೋದು ಅದು ಐತಿ. ಇಷ್ಟು ಸಾಕು ಮಧ್ಯಾಹ್ನಕ್ಕೆ, ಮತ್ತು ರಾತ್ರಿಗೆ ಬೇಕಾದರೆ ಏನಾದರೂ ಮಾಡ್ಕೋಬೋದು. ನಿಮ್ಮದೇನು ಇವತ್ತು ಲಂಚ್ಗೆ ಅಂತ ತಿಳಿಸ್ರಿ ಸ್ನೇಹಿತರೆ. ಪಲ್ಯ ಮಾತ್ರ ಘಮ ಘಮ ಅಂತ ಸಖತ್ ಟೇಸ್ಟ್ ಕೊಡ್ತಾ ಇದೆ, ಸಖತ್ ವಾಸನೆ ಕೊಡ್ತಾ ಇದೆ. ಇನ್ನೂ ಊಟ ಮಾಡಿಲ್ಲ, ಯಾವ ಥರ ಆಗಿದೆ ಅಂತ ನೋಡ್ಬೇಕು. ಊಟ ಮಾಡಿ ಮತ್ತೆ ಟೇಸ್ಟ್ ಹೇಳ್ತೀನಂತ ಸ್ನೇಹಿತರೆ. ಇದು ಆಗಿತ್ತು ನೋಡಿ ನಂದು ಇವತ್ತು ಮಧ್ಯಾಹ್ನದ ಊಟ. ಇದು ಅನ್ನದ ಜೊತೆಗೆ ಮೊಸರನ್ನು ಕೂಡ ಇದೆ. ನಿಮ್ದು ಏನಾಗಿತ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಮಗನ ಸ್ಕೂಲಿಂದ ಬಂದ, ಅವನಿಗೆಲ್ಲ ಊಟ ಮಾಡಿಸಿ ಮತ್ತು ಅವನು
ಸ್ವಲ್ಪ ಮಲ್ಕೋ ಅಂತ ಹೇಳತ್ಲೇ ನಮ್ಮ ಫ್ರೆಂಡ್ ಬಂದ್ಲು, ಮೋರಿಯ ಶಾಪಿಗಾದ್ರೂ ಹೋಗಿ ಬರೋಣ ಅಂತ ಬಂದ್ಲು. ನಂದು ಏನಿದ್ದಿಲ್ಲ ತಗೊಳ್ಳೋದು, ಬಟ್ ಆ್ಯಕ್ಚುಲಿ ಅವಳದೇ ಕೆಲಸ ಇತ್ತು ಅಂತ ನನ್ನ ಕರಿತಾ ಇದ್ಲು. ನಾನು ಕೂಡ ಏನಾದರೂ ಸ್ಪೆಷಲ್ ಆಗಿ ಬಂದಿರುತ್ತೋ ಏನೋ ಅಂತ ಅಂದ್ಕೊಂಡು ನೋಡ್ಕೊಂಡು ಬರೋಣ, ಎಸ್ಪೆಷಲಿ ಚೆನ್ನಾಗಿರೋದನ್ನು ತೊಗೊಂಡು ಬರೋಣ, ಅವಳ ಜೊತೆಗಾದರೂ ಹೋಗಿ ಬರೋಣ ನನ್ನ ಫ್ರೆಂಡ್ಸ್ ಜೊತೆಗೆ ಅಂತ ಹೋದೆ. ಯಾಕಂದರೆ ನಾವು ಫ್ರೀ ಇದ್ದಾಗ ಅವರು ಹೋಗಿ ಬರ್ತಿರ್ತಾರೆ ನಮ್ಮ ಜೊತೆಗೆ, ಅವರು ಫ್ರೀ ಇದ್ದರೆ ನಾವು ಹೋಗ್ತಾ ಇರ್ತೀವಿ. ಈ ಥರ ನಮ್ಮ ಫ್ರೆಂಡ್ಶಿಪ್ ಬಾಂಡು ಒಳ್ಳೆ ಚೆನ್ನಾಗಿದ್ದೀವಿ. ನಮ್ಮ ಕೆಲಸ ಇದ್ದರೆ ಅವ್ರು ಬರ್ತಾರೆ, ಅವ್ರ ಕೆಲಸ ಇದ್ದರೆ ನಾವು ಹೋಗ್ತೀವಿ. ಸೊ ಹಿಂಗೆ ಹೋಗಿದ್ವಿ. ನಮ್ಮನೆಯಲ್ಲೂ ಕೂಡ ಸ್ವಲ್ಪ ರೇಷನ್ನೂ ಕೂಡ ಇದ್ದಿಲ್ಲ. ರೇಷನ್ ಇದ್ದಿಲ್ಲ ಅಂತಂದರೆ ನಾವು ಬೇರೆ ಗುಲ್ಬರ್ಗಾಗೆ ಹೋದಾಗ ಅಲ್ಲಿ ಹೋದಾಗ ತೊಗೊಂಡು ಬರ್ತಾ ಇರ್ತೀವಿ. ಬಟ್ ಇಲ್ಲಿ ಡಿಮಾರ್ಟಲ್ಲಿ ನಾವು ತೊಗೊಳೋದು, ಸಾರಿ ಡಿಮಾರ್ಟ್ ಅಲ್ಲ, ಇಲ್ಲಿ ಮೋರಲ್ಲಿ ತೊಗೊಳೋದು ತುಂಬ ಕಡಿಮೆ. ಯಾಕಂದರೆ ರೇಟು ತುಂಬ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಏನು ತೊಗೊಂಡಿರೋಂಗಿಲ್ಲ. ನನ್ನ ಫ್ರೆಂಡ್ಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಏನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಕಿರಾಣಿ ಸಂತಿ ತೊಗೊಂಡ್ಲು. ಹೀಗೆ ಹೊರಗಡೆ ಹೋಗ್ಲಾರ್ದ ಇದ್ದಾಗ ಏನಾದರೂ ಎಷ್ಟೇ ದುಡ್ಡು ಹೋದರೂ ಚಿಂತೆ ಇಲ್ಲ ಅನ್ನೋ ಹಂಗೆ ತರ್ಬೋದು. ಬಟ್ ನಾವು ಎಲ್ಲ ಯಾವಾಗಾದರೂ ಹೊರಗಡೆ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ನಾವು ಇಲ್ಲಿ ಮೋರಲ್ಲಿ ನಾವು ಭಾಳ ತೊಗೊಳೋಂಗಿಲ್ಲ ಸ್ನೇಹಿತರೆ. ಸ್ವಲ್ಪ ನಮಗೆ ಬೇರೆ ಕಡೆ ಬೇರೆ ಶಾಪಿಗೆ ಕಂಪೇರ್ ಮಾಡಿ ನೋಡಿದರೆ ಸ್ವಲ್ಪ ಜಾಸ್ತಿ ರೇಟು ಅನಿಸುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ, ನಮಗೆ ಜಾಸ್ತಿ ಅನಿಸಿದರೆ ಇನ್ನೊಬ್ಬರಿಗೆ ಕಡಿಮೆ ಅನಿಸ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸುಮ್ಮನೆ ಹಂಗೆ ಸುತ್ತಾಗ್ತಾ ಇದ್ವಿ ಮೋರ್ ಶಾಪ್ ಎಲ್ಲ. ಸೊ ಇಲ್ಲಿ ಒಂದು ಆಫರ್ ಅಂತ ಇತ್ತು, ಚೆನ್ನಾಗಿತ್ತು, ನಾವು ತೊಗೊಂಡ್ವಿ. ಏನೇ ತೊಗೊಂಡ್ರು 99 rupees ಅಂತ ಬೋರ್ಡು ಕೂಡ ಇತ್ತು. ಹಂಗಾಗಿ ಇಲ್ಲಿನೂ ಕೂಡ ಒಳ್ಳೆಯ ಆಫರ್ ಇಟ್ಟಿದ್ರು ಅಂತ ಅನಿಸ್ತಾ ಇತ್ತು. 3 ಪ್ಲಾಸ್ಟಿಕ್ ಡಬ್ಬಿ ಇದೆ ನೋಡಿರಿ, ಏನಾದರೂ ನಮಗೆ ಕಾಳು ಪಲ್ಯಗಳನ್ನು ಹಾಕಿಡೋದಕ್ಕೆ ಅಥವಾ ಜೀರಿಗೆ ಸಾಸಿವೆ ಏನಾದರೂ ಒಟ್ಟು 1 kg 2 kg ಅಷ್ಟು ಹಾಕಿಡುವಷ್ಟು ಡಬ್ಬಿಗಳಿದ್ವು. ಏರ್ಫೋನ್ಗಳಿದ್ವು, ಮತ್ತು ಟಾಯ್ಲೆಟ್ ಕ್ಲೀನರ್ ಇದ್ವು, ಮತ್ತು ಕಿಚನ್ ಯುಟೆನ್ಸಿಲ್ಸ್ ಇದ್ವು, ಏನೇ ಎಲ್ಲ ಥರದ್ದು ಸಾಮಾನುಗಳಿದ್ವು. ಒಂದು ಸೈಡ್ ಇಟ್ಟಿದ್ರು ಅವನ್ನ, ಅಂದರೆ ಇಲ್ಲಿ ಮೋರಲ್ಲಿ ಸಿಗುವಂಥ ಎಲ್ಲ ಸಾಮಾನುಗಳು 99 rupees ಅಲ್ಲ, ಇಲ್ಲಿ ಒಂದು ಸೈಡಲ್ಲಿ ಇಟ್ಟಾರಲ್ಲ ಅದಷ್ಟೇ 99 rupees ಆಗಿತ್ತು ಸ್ನೇಹಿತರೆ. ಹಂಗಾಗಿ ನಾನು ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ. ತುಂಬ ಇಷ್ಟ ಆಯಿತು. ಇಯರ್ಫೋನು, ಆಮೇಲೆ ಬಾತ್ರೂಮ್ ಕ್ಲೀನರು, ಟಾಯ್ಲೆಟ್ ಕ್ಲೀನರು ಎಲ್ಲ ಇದ್ದವು. ಸೊ ಇದೇ ನೋಡಿರಿ, ನಮ್ಮ ಮನೆಯ ಹತ್ತಿರನೇ ಆಗುತ್ತೆ ಸ್ನೇಹಿತರೆ, ಒಂದು 5 ನಿಮಿಷದ ದಾರಿ ಕೂಡ ಆಗಂಗಿಲ್ಲ. ಸೊ ನನ್ನ ಸ್ನೇಹಿತೆ ನನ್ನ ಕರ್ಕೊಂಡು ಹೋಗಿದ್ಲು ಅಂತ ಬಂದೆ. ಆಲ್ಮೋಸ್ಟ್ ನಾವು ಇಲ್ಲಿಗೆ ಹೋಗೋದು ತುಂಬ ಕಡಿಮೆ, ತುಂಬ ರೇರ್ ಅಂತ ಅನ್ಬೋದು. ಅದೇ ಸ್ವಲ್ಪ ಹೇಳಿದ್ನೆಲ್ಲ, ರೇಟ್ ನಮಗೆ ಸ್ವಲ್ಪ ಹೊರಗಡೆ ಹೋಗಿ ನೋಡೋದಕ್ಕೆ ಇಲ್ಲಿಗೆ ಸ್ವಲ್ಪ ನಮಗೆ ಕಂಪೇರ್ ಮಾಡಿ ನೋಡಿದಾಗ ಜಾಸ್ತಿ ಅನ್ನಿಸ್ತು ಅಂತ. ಹಾಗಾಗಿ ನನಗಿದು ಏನಾದರೂ ಎಮರ್ಜೆನ್ಸಿ ಇತ್ತಂದರೆ ಹೋಗಿ ತರ್ತೀವಿ, ಹೋಗೋದೇ ಇಲ್ಲ ಅಂತ ಇಲ್ಲ, ಬಟ್ ಹೋಗ್ತೀವಿ ಸ್ನೇಹಿತರೆ ಅವಾಗವಾಗ. ಇದು ಏನಾದರೂ ಟೂತ್ಪೇಸ್ಟು, ಸಾಬೂನು ಪೌಡರು, ಐಸ್ ಕ್ರೀಮು, ಮೊಸರು, ಹಾಲು ಇಂಥದ್ದೆಲ್ಲ ಸೇಮ್ ರೇಟ್ ಬೀಳ್ತೈತಿ. ಸ್ವಲ್ಪ ರೇಷನ್ದು ನೋಡಿದರೆ ನಮಗೆ ಜಾಸ್ತಿ ಅನಿಸುತ್ತೆ ಹೊರಗಡೆ ಮತ್ತು ಇಲ್ಲಿಗೆ, ಹಾಗಾಗಿ ನಾವು ಹೋಗಲ್ಲ. ಸೊ ಎಲ್ಲನೂ ಮಾಡಿಕೊಂಡ್ವಿ. ನನ್ನ ಫ್ರೆಂಡು ಕೂಡ ತಾನು ಮಾಡ್ಕೊಂಬಂದಂಥದ್ದನ್ನು ಬಿಲ್ ಮಾಡಿಸ್ತಾ ಇದ್ಲು. ನಾವು ಕೂಡ ಸ್ವಲ್ಪ ತೊಗೊಂಡ್ವಿ, ನಾವು ತುಂಬ ಏನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ನಾವೇನು ತೊಗೊಂಡ್ವಿ ಅಂತ ಹೇಳ್ತಾ ಹೋಗ್ತೀನಿ. ನನ್ನ ಮಗ ಬೇಡ ಅನ್ನತ್ಲೇ ಬಿಸಿಲಲ್ಲಿ ಬಂದಿದ್ದ, ಅವನಿಗೇನು ಬೇಕು ಅಂತ ಕೇಳಿದರೆ ಅವನು ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ದ. ಐಸ್ ಕ್ರೀಮು ಸ್ವಲ್ಪ ಬೇಡ ಅಂತ ನಾನೇ ಅವಾಯ್ಡ್ ಮಾಡಿ ಜ್ಯೂಸ್ ಕೊಡಿಸಿದೆ ಸ್ನೇಹಿತರೆ. ಐಸ್ ಕ್ರೀಮ್ ಬೇಡ ಅಂದರೆ ಸುಮ್ಮನೆ ಯಾಕೋ ಆದ, ಇಲ್ಲಾಂದರೆ ಅವನು ಬಿಡೋದೇ ಇಲ್ಲ, ತನಗೇನು ಬೇಕಾಗಿರ್ತಲ್ಲ ಅದು ಬೇಕೇ ಬೇಕು ಅಂತಾನೆ ಸ್ನೇಹಿತರೆ. ನನ್ನ ಫ್ರೆಂಡ್ ಇದ್ದ ಸಲುವಾಗಿ ಬೇಡ ನಮ್ಮ ಮಮ್ಮಿ ಅಂದ್ಲಂತ ಸುಮ್ಮನೆ ಆದೋ ಏನೋ ಗೊತ್ತಿಲ್ಲ. ಯಾಕಂದರೆ ಐಸ್ ಕ್ರೀಮು ಅಷ್ಟೊಂದು ನನಗೇನು ಇಲ್ಲಿ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಸೊ ಹಾಗಾಗಿ ಬೇಡ ಅಂತ ಜ್ಯೂಸ್ ತೊಗೊಂಡ್ವಿ ಅವನಿಗಾಗಿ. ಫ್ರೆಂಡ್ಸ್, ಮನೆಯಾಗೆ ಬಂದು ನೋಡಿರಿ, ಇವಾಗ ಈಗ ಬಂದಮೇಲೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಇಯರ್ಫೋನ್ ತೊಗೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ, ಇದಕ್ಕೆ 99 rupees ಅಂತ. ಹೊರಗಡೆ ಹೋದರೆ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಗೊತ್ತಿಲ್ಲ, ಬಟ್ ನಮ್ಮ ಯಜಮಾನರು ಬೈತಾ ಇದ್ದರು, ಚೆನ್ನಾಗಿ ಬರಲ್ಲದು, ಇದನ್ನ ಯಾಕೆ ತೊಗೋತಿ ಅಂತ ಹೇಳ್ತಾ ಇದ್ದರು. ಸೊ ನನಗೆ ಎಮರ್ಜೆನ್ಸಿ ಬೇಕಾಗಿತ್ತು, ಮನೆಯಲ್ಲಿ 2 ಇಯರ್ಫೋನ್ ಇದ್ದರೂ ಕೂಡ ಅದು ಸರಿಯಾಗಿ ಕೇಳ್ತಾ ಇರಲಿಲ್ಲ. ಹಾಗಾಗಿ ಅಡುಗೆ ಮಾಡೋ ಹೊತ್ತಿನಾಗ ಮೊಬೈಲ್ ಕಿಯಾಗಿ ಹಿಡ್ಕೊಂಡು ಮಾತಾಡೋಕೆ ಆಗಂಗಿಲ್ಲ ಅಂತ ಇಯರ್ಫೋನ್ ತೊಗೊಂಡಿದ್ದೀನಿ. ಏನಾದರೂ ಎಮರ್ಜೆನ್ಸಿ ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಒಂದು ಕೊಬ್ಬರಿ ತುರಿಯೋ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ.
ರೇಟ್ ಬಂದು 190 rupees. ಕೊಡೋ ರೇಟು 99 rupees ಕೊಟ್ಟಾರ. ಅದೇ ಹೇಳಿದ್ನಲ್ಲ, ಏನೇ ತೊಗೊಂಡ್ರು 99 rupees ಅಂತ. ಒಂದು ಸೈಡ್ ಒಂದು ಕಂಟೈನರ್ನ ಇಟ್ಟಿದ್ರಲ್ಲ, ಅವೆಲ್ಲ 99 rupees ಇತ್ತು. ಸೊ ಡಿಮಾರ್ಟ್ ಒಳಗೂ ಇದು ಕೂಡ 199 rupees ಇತ್ತು. ಹಾಗಾಗಿ ಅಲ್ಲಿಂದ ಏನು ಇಟ್ಕೊಂಬರೋದು, ಇಲ್ಲೇ ನಮ್ಮನೆ ಹತ್ರನೇ ಇದೆಯಲ್ಲ ಮೋರಲ್ಲಿ ಅಂತ 99 rupees ಕೊಟ್ಟು ತೊಗೊಂಡೆ. ಇದು ನೋಡಿರಿ ಟಾಯ್ಲೆಟ್ ಕ್ಲೀನರು, ನನಗಂತೂ ಭಾಳ ಅಂದರೆ ಭಾಳ ಪಸಂದ್ ಬಂತಿದ್ದು, ಇಷ್ಟ ಆಯಿತು. ಆಫರ್ ಕೂಡ ಇತ್ತು. ಆ್ಯಕ್ಚುಲಿ ಇದರ ರೇಟ್ ಬಂದು 200 rupees ಅಂತೆ. ಒಂದು ಟಾಯ್ಲೆಟ್ ಕ್ಲೀನರ್ ಇದೆ, ಒಂದು ಪಿನಾಯಿಲ್ ಇದೆ, ಒಂದು ಇದು ಪಾತ್ರೆ ತಿಕ್ಕು ಅಂತ ಒಂದು ಆಯಿಲ್ ಇದೆ. ಸೊ ಇವು ಮೂರು ಸೇರಿ ತುಂಬ ಕಡಿಮೆ ರೇಟಿಗೆ ಕೊಟ್ಟರು, ನನಗಂತೂ ಭಾಳ ಇಷ್ಟ ಆಯಿತು. 147 ಏನೋ ಅಂತ ಅಂದ್ಕೋತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಪೇಸ್ಟ್ ಇದ್ದಿಲ್ಲ, ಇದೊಂದು 100 ಏನೋ 200 mg ಇದ್ದು ಗೊತ್ತಿಲ್ಲ, ಅದೊಂದು ತೊಗೊಂಡು ಬಂದಿದ್ವಿ. ಇದು ಒಂದು ಹೆಚ್ಚು ಮಣಿ ಒಂದು ತೊಗೊಂಡು ಬಂದಿದ್ವಿ ಸ್ನೇಹಿತರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚು ಮಣಿನೇ ತುಂಬ ಇಷ್ಟ ಆಯಿತು. 100 ಆ್ಯಕ್ಚುಲಿ ಹೆಚ್ಚು ಕಡಿಮೆ 100 rupees ಅಂತ ಇಟ್ಕೊಡ್ರಿ. 100 rupees ಏನು ಬರುತ್ತೆ ಹೇಳ್ರಿ. ನಾ ಇದು 190 rupees ಇದೆ ಅಂತ ಅಂದ್ಕೊಂಡು ಬಿಟ್ಟು ಬರ್ತಾ ಇದ್ದೆ. ಅವರೇ ಹೇಳಿದರು ಬಿಲ್ ಮಾಡ್ತಾ ಇರ್ತಾರಲ್ಲ, ಇಲ್ಲ ಮೇಡಮ್ ಇದು 99 rupees ಇದೆ, 190 ಅಂತ ಅದು MRP ರೇಟ್ ಇದೆ, ನಾವು ಕೊಡುವಂಥ ರೇಟು ಅಂದರೆ ಮೋರ್ ರೇಟು 99 rupees ಇದೆ, ತೊಗೊಳ್ರಿ ಅಂತ. ಅಂದರೆ ನಾವು ಮಾತಾಡ್ತಾ ಇದ್ವಿ ಇಬ್ಬರು ಫ್ರೆಂಡ್ಸು, ಇಲ್ಲ ಡಿಮಾರ್ಟಲ್ಲಿ 99 rupees ಅಂತ ಇತ್ತು, ನಾನು ಮೊನ್ನೆ ಹೋದಾಗ ತೊಗೊಂಡು ಬರಲಿಲ್ಲ ಅಂತ. ಅದನ್ನು ಅವ್ರು ಕೇಳಿಸ್ಕೊಂಡ್ರು ಏನೋ ಗೊತ್ತಿಲ್ಲ, ಇಲ್ಲಿನೂ 99 rupees ಇದೆ ಮೇಡಮ್ ಅಂತ ಹೇಳ್ತಾ ಇದ್ರು. ಹೌದಾ ಅಂತ ತೊಗೊಂಡು ನೋಡಿದೆ. ಅವಾಗ ಹೌದಲ್ಲ ಅಂತ ಅಂದ್ಕೊಂಡು ತೊಗೊಂಡು ಬಂದ್ವಿ ಸ್ನೇಹಿತರೆ. ಇದು 147 ಅಲ್ಲ ಸ್ನೇಹಿತರೆ, ಇದರ ಆಫರ್ ರೇಟ್ ಬಂದು 129 ಆಯ್ತು ನೋಡಿರಿ. ನಾನು ಆವಾಗಲೇ 147 ಅಂತ ಹೇಳಿದೆ. MRP ರೇಟು 200, ಮೋರ್ ರೇಟು 129, ಅಂದರೆ 71 rupees ನಾವು ಸೇವ್ ಮಾಡ್ದಂಗೆ ಆಯಿತು ಅಂತ ಅಂದ್ಕೋತೀನಿ. ಇದನ್ನು ಯೂಸ್ ಮಾಡಿ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಪಿನೈಲ್ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ. ಅದ್ರ ಜೊತೆಗೆ ರೋಹಿತು ಮ್ಯಾಗಿ ಪ್ಯಾಕೆಟು ಅದು ಇದು ಸ್ವಲ್ಪ ಏನಾದರೂ ಸ್ವಲ್ಪ ತೊಗೊಂಡು ಬಂದಿದ್ವಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್. ಎಲ್ಲರಿಗೂ ಗುಡ್ ನೈಟ್ ಸ್ನೇಹಿತರೆ.